ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯದಲ್ಲಿ ಇದೀಗ ಏನು ನಡೀತಾ ಇದೆ ಅಂದರೆ, ಒಂದು ಕರೋನಾ, ಇನ್ನೊಂದು ಮಳೆ, ಈ ಎರಡು ಕಡೆಗಳಿಂದ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇನ್ನು ಕೋವಿಡ್ ಪ್ರಕರಣಗಳನ್ನು ನಿಯಂತ್ರಿಸುವುದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಈಡು ಮಾಡಿದೆ, ಲಾಕ್ಡೌನ್ ಮಾಡಿ ಕಷ್ಟಕ್ಕೆ ಈಡು ಮಾಡಿದೆ. ಇದರಿಂದಾಗಿ ಕಷ್ಟಪಡುತ್ತಿರುವವರಿಗೆ ನಟ ಉಪೇಂದ್ರ ಅವರು ಈಗ ಸಹಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ತಮ್ಮ ಪಕ್ಷ ಪ್ರಜಾಕೀಯದ ಚಿಂತನೆಗಳನ್ನ ಜನರ ಎದುರಿಗೆ ತೆರೆದಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ನಟ ಉಪೇಂದ್ರ ಈಗ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ, ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಎಲ್ಲ ರಾಜಕಾರಣಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೌದು, ಈ ಕುರಿತಾಗಿ ನಟ ಉಪೇಂದ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಧ್ವನಿ ಎತ್ತಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನೀವು ನನ್ನನ್ನು ಗೆಲ್ಲಿಸ್ತೀರಾ ಎನ್ನುವ ಪ್ರಶ್ನೆಗಳನ್ನು ಅಭಿಮಾನಿಗಳ ಜನರ ಮುಂದಿಟ್ಟಿದ್ದಾರೆ. ನಟ ಉಪೇಂದ್ರ ಇನ್ನು ಈ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದನ್ನು ಹರಿಬಿಟ್ಟಿರುವ ನಟ ಉಪೇಂದ್ರ ಅವರು, ನೋಡಿ, ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ, ರೈತರಿಗೆ ಬೆಳೆಕೊಂಡು ಉಚಿತವಾಗಿ ಕಷ್ಟದಲ್ಲಿರೋರಿಗೆ ಹಂಚ್ತೀನಿ, ಚುನಾವಣೆ ಸಮಯದಲ್ಲಿ ಹೋರಾಟವನ್ನು ಮಾಡ್ತೀನಿ, ಆಡಳಿತ ಪಕ್ಷ ವಿರೋಧ ಪಕ್ಷ ಜನರಿಗೆ ಏನು ಮಾಡದೆ ಸಂಪೂರ್ಣ ವಿಫಲ ಆಗಿದೆ ಅಂತ ಮಾಧ್ಯಮದಲ್ಲಿ ಕೂಗಿ ಹೇಳ್ತೇನೆ. ಇವರೆಲ್ಲರನ್ನ ಕಿತ್ತಾಕಿ ಒಂದು ಕಡೆ ನನಗೆ ಅವಕಾಶ ಕೊಡಿ, ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಕೆಲಸ ಮಾಡ್ತೀನಿ, ಹಗಲು ರಾತ್ರಿ ದುಡಿತೇನೆ ಅಂತ ನಟ ಉಪೇಂದ್ರ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನೀವು ನನ್ನನ್ನು ಗೆಲ್ಲಿಸ್ತಿರೋ ಸೋಲಿಸ್ತಿರೋ, ಆದರೆ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ. ಹಾಗಾದರೆ ಉತ್ತಮ ಪ್ರಜಾಕೀಯ ಪಕ್ಷ ಯಾಕೆ ಅಂತ ಕೇಳ್ತೀರಾ? ಪ್ರಜಾಕೀಯದಿಂದ ದೊಡ್ಡ ಸಮಾಜ ಸೇವೆ ಮಾಡಿ ಹೆಸರು ಮಾಡಿಕೊಂಡವರು ಯಾರೂ ಕೂಡ ಫೇಮಸ್ ವ್ಯಕ್ತಿಗಳು, ಮೇಲೆ ಕ್ವಾಲಿಟಿ ಇರುವಂತಹ ವ್ಯಕ್ತಿಗಳು ನಾಯಕರಾಗುವುದಿಲ್ಲ. ದೊಡ್ಡ ನಾಯಕರು ಯಾರೂ ಕೂಡ ರಾಜಕೀಯಕ್ಕೆ ಬರುವುದಿಲ್ಲ. ಪ್ರಜಾಕೀಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವ ಸಾಮಾನ್ಯರು ಚುನಾವಣೆಗೆ ನಿಲ್ತಾರೆ. ಈ ಪ್ರಜಾಕೀಯ ವಿಚಾರವನ್ನ ತಿಳಿಸಿಕೊಂಡು ನೀವು ಓಟನ್ನು ಅವರಿಗೆ ಹಾಕಬೇಕು. ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅವರು ಕೆಲಸ ಮಾಡ್ತಾರೆ, ಪಾರದರ್ಶಕತೆಯಿಂದ ಕೆಲಸ ಮಾಡ್ತಾರೆ, ಪ್ರಜಾಕೀಯ ಕಾರ್ಯವೈಖರಿಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ನನಗೆ ಇರುವಂತಹ ಆಸೆ ಏನಪ್ಪ ಅಂದರೆ, ನಾನು ಉಪೇಂದ್ರ ಸಿಎಂ ಆಗಿ ನಿಮ್ಮ ಜೊತೆ ನಿಲ್ತೇನೆ, ನಿಮ್ಮ ಜೊತೆ ಉಗ್ರ ಹೋರಾಟ ಮಾಡ್ತೇನೆ. ಅವರೇನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ, ಅಂತ ಭ್ರಷ್ಟ ಪ್ರತಿನಿಧಿ ರಾಜೀನಾಮೆ ಕೊಡೋ ತನಕ ಮಾಡ್ತೀವಿ. ಅಂದರೆ ಪ್ರಜಾಕೀಯದ ಅಭ್ಯರ್ಥಿ ಗೆಲ್ಲಬೇಕು, ಆ ವ್ಯಕ್ತಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಜೊತೆ ನಾನು ಸೇರಿಕೊಂಡು ಉಗ್ರ ಹೋರಾಟ ಮಾಡಿ ಅವರನ್ನು ಕೆಳಗಿಳಿಸ್ತೀನಿ ಅಂತ ಹೇಳಿದ್ದಾರೆ. ಜನಕ್ಕೆ ಅಭ್ಯರ್ಥಿಗಳು ಇಷ್ಟೇ ಆಗದೇ ಇದ್ದರೆ ಅವರನ್ನು ಕೆಳಗಿಳಿಸಬೇಕು ಅಂತ ಕಾನೂನು ತರ್ತೀನಿ. ಅದಕ್ಕಾಗಿ ನಿಮ್ಮ ಜೊತೆ ನಾನು ಯಾವಾಗಲೂ ಪರ್ಮನೆಂಟ್ ಸಿಎಂ ಅಂದರೆ ಚೀಫ್ ಮಿನಿಸ್ಟರ್ ಅಲ್ಲ, ಸಿಎಂ ಅಂದರೆ ಕಾಮನ್ ಮ್ಯಾನ್, ಜನಸಾಮಾನ್ಯನಾಗಿ ನಿಮ್ಮ ಜೊತೆ ಇರ್ತೀನಿ, ಆ ಸಾಮಾನ್ಯರಲ್ಲಿ ಒಬ್ಬನಾಗಿ ಇರ್ತೀನಿ ಅಂತ ಕೇಳಿದ್ದಾರೆ. ಸರಿನಾ ಅಂತ ಉಪೇಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇಂತಹ ಬಣ್ಣದ ರಾಜಕಾರಣಿಗಳ ಮಾತಿಗೆ ಮರಳಾಗುವಂತಹ ಜನರ ಮುಂಬರುವ ಚುನಾವಣೆಯಲ್ಲಿ ಉಪೇಂದ್ರ ಅವರ ಪಕ್ಷದ ಅಭ್ಯರ್ಥಿಗಳು ನಿಂತರೆ ಅವರಿಗೆ ತಮ್ಮ ಓಟನ್ನು ಹಾಕ್ತಾರಾ, ಓಟ್ ಹಾಕೋದಿಲ್ವಾ? ಅವರ ಒಂದು ರೀಲನ್ನು, ಐಡಿಯಾಗಳನ್ನು ರಿಯಲ್ನಲ್ಲಿ ನಡೆಯೋದು ಕೆಲವೊಂದು ಸಂದರ್ಭಗಳಲ್ಲಿ ರಿಯಲ್ ಸಿಂಗಮ್ ಅಂತ ಅನಿಸಿಕೊಂಡಿದ್ದ ಅಣ್ಣಾಮಲೈ ಅಂಥವರೇ ಚುನಾವಣೆಯಲ್ಲಿ ಸೋತಾರೆ. ಅಂತಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಗೆಲುವು ಸಾಧ್ಯ ಆಗುತ್ತಾ? ಒಟ್ಟಾರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಉಪೇಂದ್ರ ಅವರ ಪರವಾದ ನಿಲುವುಗಳು ಕೇಳಿಬರ್ತಾ ಇದೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಟ ಉಪೇಂದ್ರ ಅವರಿಗೆ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಧನ್ಯವಾದಗಳು.